ನಮಸ್ಕಾರ. 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲಿ. ನಾನು ಚೈತ್ರ ರಾಜ್. ಎಸ್ ವೀಕ್ಷಕರ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಂಬರುವ ಚುನಾವಣೆಗೆ ಮತದಾರರನ್ನ ಓಲೈಕೆ ಮಾಡಿಕೊಳ್ಳಲು ಅಕ್ರಮ ಎಸಗ್ತಾ ಇದ್ದಾರೆ ಅಂತ ಆರೋಪಿಸಿ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಸಿಎಂ ಬೊಮ್ಮಾಯಿ, ಜೆಪಿ ನಡ್ಡಾ ಹಾಗೂ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ. ಖುದ್ದು ಹೈಗ್ರೌಂಡ್ ಠಾಣೆಗೆ ತೆರಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ದೂರನ್ನು ಸಲ್ಲಿಸಿದ್ದಾರೆ. ಇನ್ನು ಮತದಾರರಿಗೆ 6,000 ರೂಪಾಯಿ ನೀಡುತ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ನೀಡಿದ್ರು. ಜಾರಕಿಹೊಳಿ ಚುನಾವಣಾ ಅಕ್ರಮಗಳಿಗೆ ಕಟೀಲ್, ಬೊಮ್ಮಾಯಿ ಸಹಕಾರ ಕೊಡ್ತಿದ್ದಾರೆ ಅಂತ ದೂರು ಕೊಡಲಾಗಿದೆ. ಬಿಜೆಪಿಯ ಶಾಸಕರುಗಳು, ಮಾಜಿ ಮಂತ್ರಿಗಳು, ನಾವು ಯಾವ ಕಾರಣಕ್ಕೂ ಗೆಲ್ಲುವುದಿಲ್ಲ, ಆದರೂ ಕೂಡ ನಾವು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡಿಕೊಂಡು ಅವರು ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ 100,000 ಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇತ್ತೀಚಿನ ದಿನದಲ್ಲೇ ಕೆಲವು ಶಾಸಕರ ಸ್ಟೇಟ್ಮೆಂಟ್ ಕೂಡ 3-4 ಶಾಸಕರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ದೀವಿ. ಈ ರಾಜ್ಯದ ಮತದಾರರಿಗೆ ಆಮಿಷ ಒಡಬೇಕು, ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ. 40% ಕಮಿಷನ್ ಬಗ್ಗೆ 1,000,000,000 ರೂಪಾಯಿ ಈಗಾಗಲೇ ಹಣನ ಸಂಗ್ರಹಣ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ಒಬ್ಬ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ, ನಾನು ಪ್ರತಿಯೊಂದು ಮತಕ್ಕೂ ಕೂಡ ನಮ್ಮ ಪಕ್ಷ 6,000 ರೂಪಾಯಿ ಓಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರೇ ಎಷ್ಟು ಖರ್ಚು ಮಾಡಿದ್ರು ಅವ್ರ ಮೇಲೆ 10 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಎಲ್ಲ ಹೇಳಿಕೆಗಳ ದಾಖಲೆ ಇದೆ. ನಾನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಶಾಸಕರು ಮುಖಂಡಗಳೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೇವೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಮನವರಿಕೆ ಆಗ್ಬಿಟ್ಟಿದೆ ಅವರಿಗೆ. ಅದಕ್ಕೆ ಹೇಗಾದರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹುನ್ನಾರವನ್ನು ರೂಪಿಸಿಕೊಂಡಿದ್ದಾರೆ. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ಈ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತೇಳಿ. ಬೆಂಗಳೂರಿನಲ್ಲಿ 50%ವರೆಗೂ ಕೂಡ ಕಮಿಷನ್ ನಡೀತಾ ಇದೆ. ಈ ಭ್ರಷ್ಟಾಚಾರದಿಂದ ಅಗಾಧವಾದಂತಹ ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಈ ಚುನಾವಣೆಗೆ 30,000 ಕೋಟಿ ಖರ್ಚು ಮಾಡಬೇಕು ಅಂತ ಅವರು ಒಂದು ಅಂದಾಜು ಇಟ್ಕೊಂಡಿದ್ದಾರೆ. 5 ಕೋಟಿ ವೋಟರ್ಸ್ ಇದ್ದಾರೆ, ಒಬ್ಬೊಬ್ಬರಿಗೆ 6,000 ರೂಪಾಯಿ ಅಂತಂದು 30,000 ಕೋಟಿ ಆಗುತ್ತೆ. ನಾನು ಹೇಳಿರೋದಲ್ಲ, ರಮೇಶ್ ಜಾರಕಿಹೊಳಿ ಆಮಿಷ ಒಡ್ಡಿ ಓಟ್ ತಗೊಳ್ಳೋದಾದ್ರೆ ಹೆಂಗೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಕ್ಕೆ ಸಾಧ್ಯ?